ಕೊರೋನಾ ಎಂಬ ಕಾರಣದ ಕೈ ಲೆಕ್ಕವಿಲ್ಲದಷ್ಟು ಸುಂದರ ಕುಟುಂಬಗಳ ಜೀವಗಳನ್ನ ಪಡೆದು ಆ ಕುಟುಂಬಗಳನ್ನ ಒಡೆದು ಹಾಕುತ್ತಿದೆ ಎಲ್ಲರೂ ತಮ್ಮ ಆಪ್ತರನ್ನ ಸಂಬಂಧಿಕರನ್ನ ಕಳೆದುಕೊಳ್ಳುತ್ತಿದ್ದಾರೆ ಹೀಗೆ ಈ ಕೊರೋನಾದಿಂದಾಗಿ ಕುಟುಂಬಗಳ ಒಡೆದು ಹಾಳಾಗಿ ಹೋಗುತ್ತಿದೆ ಹಿರಿಯ ನಟಿ ಮಾಲಾಶ್ರೀ ಅವರ ಪತಿ ರಾಮು ಅವರು ಕೊರೋನಾದಿಂದಾಗಿ ಜೀವ ಕಳೆದುಕೊಂಡಿದ್ದರು ರಾಮು ಅವರು ಇಲ್ಲವಾಗಿ ಹನ್ನೆರಡು ದಿನಗಳು ಕಳೆದಿವೆ ಇಂತಹ ಸಮಯದಲ್ಲಿ ಮಾಲಾಶ್ರೀಯವರು ಏನು ಮಾಡಿದ್ದಾರೆ ಗೊತ್ತಾ ನಿಜಕ್ಕೂ ತುಂಬ ಬೇಸರವಾಗುತ್ತೆ ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಾಲಾಶ್ರೀ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ನೀವಿನ್ನು ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೌದು ಪತಿಯ ಅಗಲಿಕೆಯ ಹನ್ನೆರಡು ದಿನಗಳ ಬಳಿಕ ಭಾವುಕ ಪತ್ರದ ಮೂಲಕ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಕಳೆದ ಹನ್ನೆರಡು ದಿನಗಳು ನನ್ನ ಕುಟುಂಬಕ್ಕೆ ಬಹಳ ನೋವಿನಿಂದ ಕೂಡಿದ ದಿನಗಳಾಗಿದ್ದವು ನನಗೆ ದಾರಿಯೇ ಕಾಣದಂತಾಗಿದೆ ನನ್ನ ಪತಿ ರಾಮು ಅವರ ಅಗಲಿಕೆಯಿಂದಾಗಿ ನನ್ನ ಹೃದಯ ಛಿದ್ರವಾಗಿದೆ ಅವರು ಯಾವಾಗಲೂ ನನಗೆ ಹಾಗೂ ಕುಟುಂಬಕ್ಕೆ ಬೆನ್ನೆಲುಬಾಗಿ ಇದ್ದರು ಪ್ರತಿಯೊಂದು ಕೆಲಸಕ್ಕೂ ಅವರು ಸಲಹೆ ನೀಡುತ್ತಿದ್ದರು ಆದರೆ ಇದ್ದಕ್ಕಿದ್ದ ಹಾಗೆ ನಮಗೆ ಕಷ್ಟ ಎದುರಾಗಿದೆ ಇಂತಹ ಕಷ್ಟದ ಸಮಯದಲ್ಲಿ ನಮ್ಮ ಸಂಪೂರ್ಣ ಚಿತ್ರತಂಡ ಪ್ರೀತಿ ಹಾಗೂ ಬೆಂಬಲವನ್ನ ನೀಡಿದೆ ನಾವು ಇದಕ್ಕೆ ಚಿರಋಣಿ ಕಷ್ಟದ ಸಮಯದಲ್ಲಿ ಪ್ರೀತಿ ಬೆಂಬಲ ತೋರಿದ ಪ್ರತಿಯೊಬ್ಬ ಸಿನಿಮಾ ಮಂದಿ ಸ್ನೇಹಿತರು ಮಾಧ್ಯಮ ಕಲಾವಿದರು ನಿರ್ಮಾಪಕರು ರಾಮು ಅವರ ಅಭಿಮಾನಿಗಳು ಹಿತೈಷಿಗಳು ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಸಹ ಮನೆಯಲ್ಲಿಯೇ ಇರಿ ಸುರಕ್ಷಿತವಾಗಿರಿ ನಿಮ್ಮವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಬರೆದು ರಾಮು ಅವರ ಫೋಟೋ ಜೊತೆಗೆ ಹಂಚಿಕೊಂಡಿದ್ದಾರೆ ಕುಟುಂಬದವರನ್ನ ಕಳೆದುಕೊಂಡವರ ನೋವು ನಿಜಕ್ಕೂ ಮತ್ತೊಬ್ಬ ಕಳೆದುಕೊಂಡವನಿಗೆ ಗೊತ್ತು ಮಾಲಾಶ್ರೀಯವರು ಹೇಳಿರುವ ಮಾತುಗಳ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ